ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಡಿ ಬೋರಯ್ಯನವರ ಜಮೀನಿನಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಜಮೀನಿನಲ್ಲಿರುವ ಕಟ್ಟೆ ಹೊಡೆದು ದಾಳಿಂಬೆ ಗಿಡ ಕೊಚ್ಚಿ ಹೋಗಿವೆ ಎಂದು ಪ್ರಗತಿಪರ ರೈತ ಡಿ ಬೋರಯ್ಯ ಹೇಳಿದ್ದಾರೆ. ಮಂಗಳವಾರ ಗಜ್ಜುಗಾನಹಳ್ಳಿ ತಮ್ಮ ಜಮೀನಿನಲ್ಲಿ ಸೋಮವಾರ ತಡರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಜಮೀನಿನಲ್ಲಿರುವ 1350 ದಾಳಿಂಬೆ ಸಸಿ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಫಸಲಿಗೆ ಬಂದ ದಾಳಿಂಬೆ ಸಸಿಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಗೊಬ್ಬರ ಮಲ್ಟಿ ಪೇಪರ್ ಹಾಕಿ ದಾಳಿಂಬೆ ಗಿಡಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕೆಲಸವನ್ನ ಮಾಡಿದ್ವಿ. ಪ್ರಕೃತಿ ವಿಕೋಪದಿಂದ ತಡರಾತ್ರಿ ಸುರಿದಂತಹ ಮಳೆಗೆ ಈ ಅನಾಹುತವಾಗಿದೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿಯನ್ನ ತಿಳಿಸಿದ್ರೆ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಎಂದು ಸಬೂಬು ಹೇಳುತ್ತಿದ್ದಾರೆ. ನಾಯಕನಹಟ್ಟಿ ದೊಡ್ಡಕೆರೆ ಮತ್ತು ಚಿಕ್ಕಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ನೀರು ಹರಿಯುತ್ತಿದ್ದು ಜಮೀನಿನಲ್ಲಿ ನೀರು ತುಂಬಿದೆ. ಭಯದ ವಾತಾವರಣದಲ್ಲಿ ಜೀವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರಿತಪಿಸುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಪರಿಹಾರವನ್ನ ನೀಡಬೇಕು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ರಾತ್ರಿ ಇಂದು ರಾತ್ರಿ ತಡರಾತ್ರಿ ಸುರಿದಂಥ ಮಳೆಗೆ ನಮ್ಮ ಹೊಲದಲ್ಲಿ ಸುಮಾರು 1300 ಸಸಿ ಇದ್ದು 1300 ಸಸಿಗೆ ಮಲ್ಚಿಂಗ್ ಪೇಪರ್ ಹಾಕಿ ಮತ್ತು ಗೊಬ್ಬರ ಎಲ್ಲ ಹಾಕಿ ಕಸಿಂಗ್ ಮಾಡಿ ಎಲ್ಲ ರೆಡಿ ಮಾಡಿಸಿ ಸಿಕ್ಕ ಕಟ್ಟೆ ಇತ್ತು. ನಾಯಕಿಟ್ಟು ಚಿಕ್ಕಕೆರೆ ಕೋಡಿ ಬಿದ್ದ ಅವಾಂತರದಿಂದ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಗಿಡಗಳೆಲ್ಲ ಕೊಚ್ಕೊಂಡೋಗಿದ್ದಾವೆ. ಇಲ್ಲಿ ಅಧಿಕಾರಿಗಳು ಸುಮಾರು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು, ಯಾರು ನಮ್ಮ ಗಮನ ಸೇರಿಸಿಲ್ಲ. ಇದ್ರ ಬಗ್ಗೆ ನಮ್ಗೆ ಏನನ್ನೋದು ಅರ್ಥ ಆಗ್ತಿಲ್ಲ. ಇಲ್ಲಿ ನಮಗೆ ಸರಿಯಾದ ರೀತಿ ಕಟ್ಟಡ ಇಲ್ಲ, ಹಳ್ಳ ಎಲ್ಲಿ ಬೇಕಾದ ಹಳ್ಳ ಬರುತ್ತೆ. ಆ ಕಡೆ ನಡುಗಡ್ಡೆಯಲ್ಲಿ ಒಂದಿಬ್ಬರು ಸೇರ್ಕೊಂಡಿದ್ದಾರೆ, ರಾತ್ರಿಯಿಂದ ಸೇರಿದರೆ ಈ ಕಡೆ ಬಂದಿಲ್ಲ. 5 ಜನ ಹೋಗಿ ಸಾಕಾಗೈತೆ. ಇನ್ನು ಮುಂದೆ ಏನು ಇನ್ನು ಮುಂದಿನ ದಿನದಲ್ಲಿ ಏನಾಗುತ್ತೋ ಗೊತ್ತಾಗ್ತಿಲ್ಲ. ನಮ್ಮ ಆ ಥರ ಆಗಿದೆ. ಅಧಿಕಾರಿಗಳಿಗೆ ಯಾರಾದರೂ ದೂರವಾಣಿ ಕರೆ ಮಾಡಿದ್ರಿ ಸರ್? ಅಧಿಕಾರಿಗಳಿಗೆ ವಿಪಕ್ಷಪ್ಪಗಂತ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ, ಬೇರೆ ಕಡೆ ಇದೆ ಅಂತ ಹೇಳಿದಾರೆ. ಸಾಯಂಕಾಲ ಬರ್ತೀವಿ, ಆಗ ಬರ್ತೀವಿ, ಈಗ ಬರ್ತು ಅಂತ ಹೇಳಿದ್ರೆ ಇದಾರೆ. ನಮಗೆ ಇನ್ನೂ ಸ್ಪಂದಿಸ್ತಾ ಇಲ್ಲ. ನಾವು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಎಲ್ಲಿ ಮಳೆ ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಪರಿಸ್ಥಿತಿ ತೋರಿಸಿದಂಗಾಗ್ತದೆ. ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡಿ, ಎಲ್ಲ ಈಗ ಎಲ್ಲಿಂದ ಬರ್ತದೆ ಸರ್ ನೀರು? ಇದು ದೊಡ್ಡ ಕೆರೆ, ಚಿಕ್ಕಕೆರೆ, ಚಿಕ್ಕಕೆರೆ ಕೋಡಿ ಬಿದ್ದು ಮತ್ತು ದೊಡ್ಡ ಕೆರೆ ಅಲ್ಲಿ ಕೋಡಿ ಬಿದ್ದು ಇದೆಲ್ಲ ಪೂರ್ತಿ ನೀರು ಫುಲ್ ಹರಿತಾ ಇರುತ್ತೆ ಯಾವಾಗಲೂ ನಮಗೆ. ಇದು ಏನು ಮಾಡಬೇಕು ನಮಗಂತೂ ತೋರಿಸಿದಂಗೆ ಆಗುತ್ತೆ. ಸುಮಾರು 7-8 ಲಕ್ಷ ಬಂಡವಾಳ ಎಲ್ಲ ಕೊಚ್ಕೊಂಡು ನೀರಿನಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಈ ಮೊನ್ನೆ ಎಷ್ಟು ಬಿಜಾಪುರದಿಂದ ಕರೆಸಿ ಅವರಿಗೆ ಗಿಡಗಳು ಕಟ್ ಮಾಡಿಸಿ ಎಲ್ಲರಿಗೂ ಗಿಡ ಹಾಕಿಸಿ ಗೊಬ್ಬರ ಹಾಕಿಸಿ ನೋಡಿರಿ, ಇದೆಲ್ಲ ಮಲ್ಚಿಂಗ್ ಪೇಪರೆಲ್ಲ ಹಾಕ್ಸಿ, ಈ ಎಲ್ಲ ಮಲ್ಚಿಂಗ್ ಪೇಪರ್ನ ಕಿತ್ಕೊಂಡೋಗಿದೆ. ಈ ಮಲ್ಚಿಂಗ್ ಪೇಪರು ಎಲ್ಲ ಸುಮಾರು ದಿನಗಳಿಂದ ನಮಗೇನು ಅನ್ನ ಮೂರನೇ ಸತಿ ಅಲ್ಲ, ಇದು ನನ್ನ ಇತಿಹಾಸದಲ್ಲಿ ಈ ಥರ ಆಗಿರೋದು ಇದೇ ಮೊದಲೇ ಅದಂತ ಹೇಳ್ತಾ ಇದ್ದೀನಿ ನಾನು. ಏನು ಮಾಡೋದು ನನಗಂತೂ ಗೊತ್ತಾಗ. ಎಷ್ಟು ನಷ್ಟ ಆಗಿದೆ ಸರ್? ಸುಮಾರು 1-8 ಲಕ್ಷ ಲೆಕ್ಕಕ್ಕೆ ಹೋಗಿದೆ ಸರ್. ಇದು ಸುಮಾರು ಏನಂದರೆ ಎಷ್ಟು ಸಸಿ ಹಾಕಿದ್ರಿ? 1350 ಸಸಿ ಇದಾವೆ. ಯಾವ್ದು? ದಾಳಿಂಬೆ. ದಾಳಿಂಬೆ ಸಸಿ ಇದಾವೆ. ಎಲ್ಲ ಕಟಿಂಗ್ ಮಾಡಿಸಿ ಮಲ್ಚಿಂಗ್ ಎಲ್ಲ ಪೇಪರ್ ಒರೆಸಿ ಗೊಬ್ಬರ ಹಾಕಿಸಿ ಇಸ್ರಲ್ ಆಡಿಸಿ ಎಲ್ಲ ರೆಡಿ ಮಾಡಿಸಿ ಇಕ್ಕಿದ್ದೀವಿ. ಅಂಥದ್ದೆಲ್ಲ ಪೂರ್ತಿ ನೀರಿನಲ್ಲಿ ಹೋಮ ಆದಂಗೆ ಆಯಿತು. ಈಗ ಇವೇನು ಗಿಡ ಬರೋದಿಲ್ಲ, ಮತ್ತೆ ಇನ್ನೊಂದ್ಸರಿ ನಾವು ಹಾಕ್ಬೇಕಾಗುತ್ತೆ. ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ ಸರ್ ಇದು? ಹಾಂ, ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡ್ತದೆ. ಏನು ಹೇಳಿದ್ರು ಅವ್ರ ಅಧಿಕಾರಿಗಳು? ಅವರಿಗೆ ಫೋನ್ ಮಾಡಿದ್ವಿ, ಅವರು ಇನ್ನೊಂದು ಇನ್ನೊಂದು ಹತ್ರ ಇದ್ದೀವಿ ಅಲ್ಲೇ ಇದ್ದೀವಿ ಅಂತ ಸ್ವಬೂಬು ಹೇಳ್ತಾರೆ. ವಿನಃ ಇವ್ರು ಯಾರು ಬಂದು ಕೇಳೋದಿಲ್ಲ. ಇದು ಮೂರನೇ ಸತಿ ಈ ಥರ ಹಳ್ಳ ಹೋಗ್ತಾರೆ. ಸರ್ ಅಧಿಕಾರಿಗಳೇನು ಕ್ಯಾರ ಅಂತಿಲ್ಲ? ಅಧಿಕಾರಿಗಳು ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ವಿಪಕ್ಷಪ್ಪ ಅವ್ರಿಗೆ ಫೋನ್ ಮಾಡಿದೆ, ಬರ್ತೀನಿ ರೀ ನಾನು ಆಮೇಲೆ ಸಾಯಂಕಾಲ ಬರ್ತೀನಿ ರೀ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ ಅವರು. ಇದು ಈ ಥರ ಆದರೆ ಏನಾಗಬೇಕು ಗೊತ್ತಿಲ್ಲ. ನನಗಂತೂ ಒಂದು ಅರ್ಥ ಆಗ್ತಿದ್ದಂಗೆ ಆಗ್ಬಿಟ್ಟು. ಸುಮಾರು ಈ ಮಲ್ಚಿಂಗಿಗೆ ಒಂದು ನಾವು 280,000 ರೂಪಾಯಿ ಹಾಕಿದ್ವಿ. ಮಲ್ಚಿಂಗ್ ಎಟ್ಲೆ ಪಟ್ಟಿ